नमस्कार नोड़ता न्यूज़ फर्स्ट नानु विद्येश्री इत्तीचिगे पुट्ट बालकिया वीडियो बहुत वैरल आगित्तु कन्नडिगरंतू आ वीडियो नोड़ी अच्चरीपट्टिद्रु अय्यो यारप्प ई हुडुगी इष्टु पटपट अंत कन्नडदल्लि मातनाडुत्ते अदु केवल कन्नडदल्लि मातनाडोदल्ल कन्नडद बग्गे मातनाडुत्ते कन्नड साहित्यद बग्गे कन्नड इतिहासद बग्गे कन्नडद परंपरेय बग्गे आ हुडुगी मातन्न केळि एल्लरू कूड अवाक्क आगिबिट्टिद्रु यारु ई हुडुगी अन्नुवंत प्रश्ने एल्लरल्लू इत्तु आ हुडुगियन्न हुडुकोंडु इवत्तु नावु बंदिदीवि आ हुडुगी इवत्तु न्यूज़ फर्स्ट जोते इदाळे अनुषा हिरेमठ यारीके याव स्कूल नल्लि ओद्तिदाळे इष्टु कन्नड प्रेम आकेगे बेळेयोदक्के एनु कारण आ हुडुगिने मातनाडिसोण आ हुडुगिय पोषकरु कूड कार्यक्रमदल्लि इद्दारे कार्यक्रमक्के स्वागत निमगेल्लरिगू कूड अनुषा याव स्कूल निन्नु याव ऊरु निम्मदु अक् ना मोदल ओद्तिरोदु इल्लि हावेरी जिले हानगल तालूक आडूरल्लि श्री वरदापुर प्राथमिकल ओद्तिद्दे आदरे ईग नंदु मुरारजी आदमेले कित्तूरानी चन्नम्म सेलेक्षन आय्तक्क ईग शिग्गाव तालूकिनल्लि कित्तूरानी चन्नम्म जकनकट्टि ओद्तिनक्क वसति शालेनल्लि ओद्ता इदीया याव क्लास नानु 7th स्टैंडर्ड 7ने क्लास अल्लि ओद्ता इदीया इष्टेल्ल कन्नडद बग्गे पटपट अंत मातड्तीया पटपट अंत इतिहास एल्ल हेळ्तीया ನಿನಗೇನ್ ಪ್ರೇರಣೆ ಯಾಕ ಅದನ್ನ ಕಲಿಬೇಕು ಅಂತ ಅನಿಸ್ತು ನಿಮಗೆ ಅಕ್ಕ ಅದನ್ನ ಮಾತೃಭಾಷೆ ಆಗಿರೋದ್ರಿಂದ ಅದನ್ನ ಉಳಿಸಬೇಕು ಬೆಳೆಸಬೇಕು ಅನ್ನೋದು ಎಲ್ಲರತ್ರ ಇರುತ್ತಕ್ಕ ಈಗಂತೂ ಅದು ಅಳಿದು ಹೋಗ್ತಾ ಇದೆ ಅದನ್ನ ಇನ್ನು ಮುಂದುವರಿಸಬೇಕು ಅದು ಬೆಳಿಬೇಕು ಅನ್ನೋ ಕಾರಣದಿಂದ ಮಾತಾಡ್ತೀನಿ ಅಕ್ಕ ಆ ಅನುಷಾ ಅವರ ತಂದೆ ಇದ್ದಾರೆ ನಮ್ಮ ಜೊತೆಗೆ ಅವರನ್ನು ಕೂಡ ಮಾತನಾಡಿಸ್ತೀನಿ ಕರಿಬಸವಯ್ಯ ಅವರು ನಿಮ್ಮ ಮಗಳು ಎಷ್ಟನೇ ವಯಸ್ಸಲ್ಲಿ ಈ ರೀತಿ ಕನ್ನಡದ ಬಗ್ಗೆ ಪ್ರೇಮವನ್ನ ಬೆಳೆಸಿಕೊಂಡ್ಲು ಏನು ಕಾರಣ ಏನು ಬಂತು ಅಂತ ಹೇಳಿ ಅವಳು LKG UKG ಇಂದನೇ ಅವಳಿಗೆ ಒಟ್ಟು ಮಾತಾಡೋದು ಬಹಳ ಇಷ್ಟ ಅದೆ ಅವಳು ಹಾಗೆ ಚಟಪಟ ಚಟಪಟ ಮಾತಾಡ್ತಾ ಇದ್ರೆ ತಲೆ ಕೆಟ್ಟ ಹೋಗೋದು ನಮಗೆ ಏನು ಅಂತಿದ್ವಿ ಅಂದ್ರೆ ನೀವು ಹೊರಗೆ ಹೋಗಿ ಮಾತಾಡು ಅಂತಿದ್ವಿ ಅವಳು ನಮಗೆಲ್ಲ ಇವಳ ಅಮ್ಮ ರೊಟ್ಟಿ ಮಾಡೋ ಮುಂದೆ ಅದು ರೊಟ್ಟಿ ಹರಿದು ಬಿಡಕ್ಕೆ ಮಾತಾಡೋದು ಕೇಳಲಿಲ್ಲ ಅಂದ್ರೆ ರೊಟ್ಟಿ ಹರಕ್ಕೆ ನಾನೇನು ರೈಸ್ ಮಿಲ್ಲಿಗೆ ಬತ್ ಬಂದ ಹೋಗ್ಬೇಕಮ್ಮ ಹಾಕ್ಬೇಕು ಅಂತ ಅಂದ್ರೆ ನನ್ನ ತೊಡೆ ಮೇಲೆ ಕೂತ್ಕೊಂಡು ಇದೊಂದು ಇಟ್ಟು ಕೇಳು ಇದೊಂದು ಸ್ವಲ್ಪ ಕೇಳು ಅಂತಾನೆ ಆಕೆ ಬಿಡ್ತಿದ್ದೇ ನಮಗೆ ಸಾಕು ನಮ್ಮ ತಲೆ ಕೆಟ್ಟದ ಹೊರಗೆ ಹೋಗಿ ಮಾತಾಡು ಅಂತಿದ್ವಿ ದೇವ್ರು ಏನೋ ಅದನ್ನ ವರಾನ ಅಂತ ತಿಳ್ಕೊಂಡು ದೇವ್ರ ವರ ಕೊಟ್ಟಾನ ಅನ್ನಂಗಾಗಿತ್ತು ಹೊರಗೆ ಹೋಗಿ ಮಾತಾಡಕ್ಕೆ ಹಚ್ಚಿಬಿಟ್ಟಾನ ಅಂತ ಅಲ್ಲ ಅಷ್ಟು ತಿಳ್ಕೊಂಡಿದಾಳಲ್ಲ ಹೇಗೆ ತಿಳ್ಕೊಂಡ್ಲು ಅಂತೇಳಿ ಅಂದರೆ ಅವಳಿಗೆ ಏನೋ ಮಾತಾಡುವಾಗ ಒಂದು ತಪ್ಪು ಮಾತಾಡಿದ್ಲು ಅಂದ್ರೆ ಇದು ತಪ್ಪು ಇಲ್ಲಿ ದೀರ್ಘ ತಪ್ಪು ಐತಿ ಇದು ಮಹಾಪ್ರಾಣ ಅಲ್ಪಪ್ರಾಣ ಎಲ್ಲ ಅಲ್ಲಿ ನಿಲ್ಲಿಸಿ ನಿಲ್ಲಿಸಿ ಅವಾಗಲಿಂದನೇ ಅವಳಿಗೆ ಕನ್ನಡದ ಬಗ್ಗೆ ಹೆಚ್ಚಿನ ಇದನ್ನು ಕೊಡ್ತಾನೆ ಬಂದ್ವಿ ಅವಳು ಹಾಗೆ ಬೆಳಿತಾನೆ ಬಂದು ಆಮೇಲೆ ಅವಳು ಮೈಂಡ್ ಹೆಂಗೈತಿ ಅಂದ್ರೆ ಒಂದ್ಸರಿ ಹೇಳ್ಬಿಟ್ರೆ ಅದು ಅದು ಹಸಿ ಹಳ್ಳ ಅಂತಾರಲ್ಲ ಹಾಗ ಹಿಡ್ಕೊಂಡ್ಬಿಡ್ತದೆ ಕನ್ನಡದ ಬಗ್ಗೆ ಪುಸ್ತಕಗಳನ್ನೆಲ್ಲ ಓದ್ತಾಳ್ರು ಕನ್ನಡದ ಬಗ್ಗೆ ಪುಸ್ತಕ ಓದ್ತಾಳ ಆಮೇಲೆ ಯೂಟ್ಯೂಬ್ ಅಲ್ಲಿ ಏನು ಬೇಕು ಅವಳಿಗೆ ಕನ್ನಡದ ಬಗ್ಗೆ ಹುಡುಕ್ತಾಳ ಆಮೇಲೆ IAS ಕ್ವೆಶನ್ ನೋಡ್ಕೊಂತಾಳ ಒಟ್ಟು ಮಾಡ್ತಾಳ್ರಿ ನಾನು ಆಮೇಲೆ ಜಗಳ ಅಂತೂ ಭಾಳ ಆಡ್ತಾಳ ಅವ್ರ ಅಣ್ಣನ ಜೊತೆ ಅದನ್ನೊಂದು ಹೇಳ್ಬೇಕು ಇನ್ನ ಸಾಕಪ್ಪ ಇವ್ರು ರಜಾ ಬಿಡ್ತು ಅಂದ್ರೆ ಸಾಕಪ್ಪ ಮನೆಯಾಗೆ ಇರಬಾರ್ದು ಅನ್ಸ್ಬಾರ್ದು ಅವ್ರ ಅಣ್ಣನ ಸುಮ್ ಸುಮ್ನ ರೇಗಿಸ್ತಾಳ ರೇಗಿಸಿ ಮಾತನಾಡ್ತಾ ಮಾತನಾಡ್ತಾನೆ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗ್ಬಿಡ್ತಾವ ಅನುಷಾ ಅವ್ರ ತಾಯಿ ಇದ್ದಾರೆ ಶಿಲ್ಪಾ ಅವರು ಮಗಳ ಈ ಕನ್ನಡ ಪ್ರೀತಿ ಬಗ್ಗೆ ಇಷ್ಟು ಪ್ರೀತಿ ಸಿಗ್ತಾ ಇದೆ ಅದು ಆ ವಿಡಿಯೋ ವೈರಲ್ ಆದ್ಮೇಲಂತೂ ಎಲ್ಲರೂ ಕೂಡ ವಾವ್ ವಾವ್ ಅಂತಿದ್ದಾರೆ ಏನ್ ಹೇಳ್ತೀರಿ ಮಗಳ ಈ ಸಾಧನೆ ಬಗ್ಗೆ ಇಷ್ಟು ಪುಟ್ಟು ವಯಸ್ಸಿಗೆ ಅವಳು ನಮ್ಮ ಮಗಳಾಗಿರೋದೇ ನಮ್ದೊಂದು ದೇವ್ರ ವರ ಅಂತ ಹೇಳ್ಬೋದ್ರಿ ಮೇಡಮ್ ಅವರೇ ಅವಳು ಈ ವಯಸ್ಸಿಗೆ ಅವಳಿಗೆ ಕನ್ನಡ ಅಭಿಮಾನ ಬರೋಕ್ಕೆ ಕಾರಣ ಅವಳು ಚಿಕ್ಕ ವಯಸ್ಸಿಂದನೂ ಈ ಭಾಷಣ ಸ್ಕೂಲಾಗಿ ಯಾವುದೇ ಫಂಕ್ಷನ್ ಇದ್ರು ಅದ್ರಲ್ಲಿ ಭಾಗವಹಿಸ್ಬೇಕು ಅಂತ ಭಾಳ ಹುಮ್ಮಸ್ರಿ ಅವಳಿಗೆ ಯಾವುದೇ ಫಂಕ್ಷನ್ ಆದರೂ ಅಷ್ಟೇ ರೀ ಒಂದು ಭಾಷಣ ಇರ್ಬೋದು ಹಾಡು ಡ್ಯಾನ್ಸು ಈ ಥರದ್ದೆಲ್ಲ ಫಂಕ್ಷನ್ನಾಗೂ ಅವಳು ಭಾಗವಹಿಸ್ಬೇಕು ರೀ ಆಮೇಲೆ ಅವ್ರ ಸ್ಕೂಲಲ್ಲಿ ಏನೋ ಒಂದು ಫಂಕ್ಷನ್ ಮಾಡೋದಿದ್ರು ನಮಗೆ ಬಿಡೋರಿ ಅದ್ರ ಜವಾಬ್ದಾರಿ ನೀವು ಅವಳಿಗೆ ಏನಾದರೂ ತಯಾರು ಮಾಡಿರಿ ಈ ಭಾಷಣ ಮಾಡೋದೇನಾದರೂ ಇದ್ರೆ ನಮಗೆ ಬಿಡೋರಿ ನೀವು ಎಲ್ಲರೂ ವಿಷಯಗಳ ಸಂಗ್ರಹಣೆ ಮಾಡಿ ಅವಳಿಗೆ ಪ್ರೋತ್ಸಾಹ ಮಾಡಿರಿ ಅವಳು ಭಾಷಣ ಮಾಡ್ತಾಳೆ ಅಂತ ನಮಗೆ ಬಿಡೋರಿ ಅದ್ರ ಜವಾಬ್ದಾರಿ ಹಿಂಗಾಗಿ ನಾವು ಒಂದು ಸ್ವಲ್ಪ ಎಲ್ಲಾದರೂ ವಿಷಯ ಕಲೆಕ್ಟ್ ಮಾಡ್ಕೊಂಡು ಓದೋದು ಬರೆಯೋದು ರೀ ಯಾರಾದರೂ ಎಲ್ಲಾದರೂ ವಿಷಯ ಸಂಗ್ರಹಣೆ ಮಾಡ್ಕೊಂಡು ಬಂದ್ರಿ ಪಾಯಿಂಟ್ ಔಟ್ ಮಾಡಿ ಇಡ್ತಾರೆ ಅದನ್ನ ಅವಳು ಮನೆ ಬಂದು ಪ್ರಾಕ್ಟೀಸ್ ಮಾಡಿ ಭಾಷಣ ಮಾಡಿದ್ರಿ ಆಮೇಲೆ ಅವಳು ವರದಾ ಸ್ಕೂಲು ಅಲ್ಲೆಲ್ಲ ಭಾಳ ಸಪೋರ್ಟಿವ್ ಆಗಿದ್ರಿ ಈಕೆಗೆ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ಸಪೋರ್ಟ್ ಮಾಡ್ತಾರ ಈಗಿರೋ ಜಕ್ಕನಕಟ್ಟಿ ಸ್ಕೂಲ್ ಆಗೋ ಸತಿಗೆ ಅವಳಿಗೆ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಭಾಳ ಪ್ರೋತ್ಸಾಹ ಮಾಡ್ತಾರೆ ಅವಳಿಗೆ ಅನುಷಾ ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಮ ಅಪ್ಪ ಅಮ್ಮ ಹೇಳಿದ್ದೆಲ್ಲ ಕೇಳಿದ್ಮೇಲೆ ಈಗ ನೀನೊಂದು ಕನ್ನಡದ ಬಗ್ಗೆ ಒಂದು ನಿಮಿಷ ಏನಾದರೂ ನಿಮ್ಗೆ ತುಂಬ ಇಷ್ಟ ಆಗಿರುವಂಥ ವಿಚಾರ ಒಂದು ನಿಮಿಷ ಮಾತನಾಡ್ಬೋದಾ ಹೇಳಪ್ಪ
ಕನ್ನಡ ಅಂತ ತಗೊಂಡಾಗ ಮೊದಲು ಕನ್ನಡ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಕನ್ನಡ ಅಂದ್ರೆ ಕ ಅಂದ್ರೆ ಕಷ್ಟದಲ್ಲೂ, ನ ಅಂದ್ರೆ ನಗುವುದನ್ನ, ದ ಅಂದ್ರೆ ದಡ್ಡನಿಗೂ ಹೇಳಿಕೊಟ್ಟಂತ ಭಾಷೆ ನಮ್ಮ ಕನ್ನಡ ಅಂತ ಹೇಳ್ಬೋದು. ನೋಡಿ, ಇದಷ್ಟೇ ಅಲ್ಲದೆ ನಮ್ಮ ಕನ್ನಡ ಅಂತ ತಗೊಂಡಾಗ ಎಲ್ಲರೂ ಹೇಳ್ತಾರೆ ಬರೀ ಕನ್ನಡ ಏಕೀಕರಣದ ಬಗ್ಗೆ ಹೇಳುತ್ತಾರೆ, ಆದ್ರೆ ಕನ್ನಡ ಹೇಗೆ ಹುಟ್ಟು ಬಂತು ಅಂತ ಯಾರು ಹೇಳೋದಿಲ್ಲ, ಕೆಲವಷ್ಟು ಮಂದಿ ಹೇಳೋದಿಲ್ಲ ಅಂತ. ಯಾಕಪ್ಪ ಅಂದ್ರೆ ಕನ್ನಡದ ನಾಡದೇವತೆ ಯಾರಾಗಿದ್ರು ಅಂದ್ರೆ ಭುವನೇಶ್ವರಿ ದೇವಿ ಆಗಿದ್ರು. ಭುವನೇಶ್ವರಿ ದೇವಿಯನ್ನ ನಾವು ಪೂಜೆ ಮಾಡ್ಬೇಕು ಅಂತ, ಕನ್ನಡಾಂಬೆನೆ ಯಾಕೆ ಅಂತ ಹೇಳ್ಬೋದು. ತಾಯಿ ಭುವನೇಶ್ವರಿಯನ್ನ ಮನದಲ್ಲಿ ಸ್ಮರಿಸ್ಬೇಕು ನಾವು. ಈ ಭುವನೇಶ್ವರಿ ಅನ್ನೋಳು ಈ ಪಾರ್ವತಿ ದೇವಿಯ ದಶಮಹಾವಿದ್ಯೆಯಲ್ಲಿ 10 ಅವತಾರಗಳಲ್ಲಿ 4ನೇ ಅವತಾರವೇ ತಾಯಿ ಭುವನೇಶ್ವರಿ ಕನ್ನಡಾಂಬೆದಾಗಿತ್ತು ಅಂತ ಹೇಳ್ಬೋದು. ಈ ನಮ್ಮ ಕನ್ನಡವನ್ನಾಳಿದ ಎಲ್ಲ ವಂಶಸ್ಥರು ಕೂಡ ಈಕೆಯನ್ನೇ ಆರಾಧನೆ ಮಾಡೋದ್ರಿಂದ ಈ ನಮ್ಮ ಕನ್ನಡದ ನಾಡದೇವತೆ ಭುವನೇಶ್ವರಿ ಆಗಿದ್ದಾಳೆ ಅಂತ ಹೇಳ್ಬೋದ್ರು. ಅದಕ್ಕೋಸ್ಕರ ಕನ್ನಡ ಬಹಳ ವಿಶಿಷ್ಟವಾದಂಥ ಭಾಷೆ, ಎಲ್ಲ ಸಾಮರ್ಥ್ಯವನ್ನು ಕನ್ನಡ ಹೊಂದಿದೆ ಅಂತ ಹೇಳ್ಬೋದಕ್ಕ. ಯಾವುದರಲ್ಲೂ ಕಡಿಮೆ ಇಲ್ಲ ನಮ್ಮ ಕನ್ನಡ ಭಾಷೆ ಅಂತ ಹೇಳ್ಬೋದು. ಅದ್ಭುತವಾದಂಥ ಮಾತು, ಚಟ್ಪಟ ಅಂತ ಮಾತಾಡ್ತೀಯ. ಬಟ್ ಹೀಗೆ ಮಾತನಾಡ್ಬೇಕಾದ್ರೆ ಸ್ಕೂಲಲ್ಲಿರ್ಬೋದು ಅಥವಾ ಇಂಥ ದೊಡ್ಡ ವೇದಿಕೆಯಲ್ಲಿ ಮಾತನಾಡ್ಬೇಕಾದ್ರೆ ಭಯ ಆಗಲ್ವಾ? ಅಯ್ಯೋ ಇಷ್ಟು ಜನ ಇರ್ತಾರೆ, ಅದೊಂಥರ ಟೆನ್ಷನ್ ಆಗಲ್ಲ? ನಿನ್ನ ವಯಸ್ಸಲ್ಲಿ ಮಕ್ಕಳು ಎದುರುಗಡೆ ಬರೋದಕ್ಕೆ ಹೆದರ್ಕೊಳ್ತಾರೆ ಅಂದರೆ ಅಕ್ಕ, ಮೊದಲು ನನಗೂ ಭಯ ಅನಿಸ್ತಿತ್ತು. ಆದರೆ ಅಪ್ಪನ ಜೊತೆ ಹೇಳ್ತಾ ಇದ್ದೆ, ಅಪ್ಪ ಅವ್ರು ಅಂಥವ್ರು ಬರ್ತಾರೆ, ಅಷ್ಟು ದೊಡ್ಡ ವ್ಯಕ್ತಿಗಳು ಬರ್ತಾರೆ, ನಾನು ಹೇಗೆ ಮಾತನಾಡಲಿ ಅಂತ. ಅಪ್ಪ ಹೇಳ್ತಾ ಇದ್ರು, ನೀವು ವೇದಿಕೆ ಮೇಲೆ ಹತ್ತುವಾಗ ಇಲ್ಲಿ ಎದುರುಗಡೆ ಇರೋರ್ಗೆ ಏನು ಗೊತ್ತಿಲ್ಲ, ಎಲ್ಲರೂ ನಿನ್ಗಿಂತ ದಡ್ಡರು, ನೀನೇ ಜಾಣ, ನೀ ಅವ್ರಿಗೆ ಟೀಚ್ ಮಾಡ್ತೀಯ, ಒಟ್ಟು ಮಾಡಬೇಕು. ಆದ್ರೆ ಇಳಿದು ಬರುವಾಗ ಏನು ಮಾಡಬೇಕು, ನನಗಿಂತ ಶಾಣೀರಿ ಇಲ್ಲಿದ್ದಾರೆ ಅಂತ ಭಾವಿಸ್ಕೊಂಡು ಹೋಗು, ಭಯ ಇರಲ್ಲ ಅಂತ ಹೇಳ್ತಾ ಇದ್ರು. ಈಗ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಹೆದರ್ತಾ ಇದ್ದೆ, ಅಪ್ಪ ನಾನು ಓನು ನೀ ಎಲ್ಲ ಕಲ್ತಿಲ್ಲ, ಎಲ್ಲ ಕಲೀಲಂಗೆ ನಾನು ಮಾತನಾಡಿದ್ರೆ ತಪ್ಪಾಗುತ್ತೆ ಅಂತ. ತಂದೆಯವ್ರು ಹೇಳ್ತಾ ಇದ್ರು, ಎಲ್ಲ ಕಲಿಯೋಷ್ಟರಾಗೆ ನೀನು ಮುದುಕಿ ಆಗ್ಬಿಡ್ತೀಯಮ್ಮ, ನೀನು ಹೋಗಿ ಭಾಷಣ ಮಾಡು, ಜನರೇ ನಿನಗೆ ಕಲಿಸ್ಕೊಡ್ತಾರೆ ಅಂತ. ಅದನ್ನ ಭಾವಿಸ್ಕೊಂಡು ಹೋದ್ಮೇಲೆ ಎಲ್ಲ ಭಯ ಹೋಗ್ಬಿಡುತ್ತಕ್ಕ. ಈಗ ನಿನ್ನ ಕ್ಲಾಸ್ಮೇಟ್ಸು ತುಂಬ ಜನ ಇರ್ತಾರೆ, ನಿನ್ನ ಸ್ಕೂಲಲ್ಲೂ ಸೀನಿಯರ್ಸು ಜೂನಿಯರ್ಸ್ ಎಲ್ಲ ಇರ್ತಾರೆ. ನಿನ್ನ ವಿಡಿಯೋ ನೋಡಿ, ನಿನ್ನ ಸ್ಕೂಲಲ್ಲಿ ಮಾಡೋ ಭಾಷಣ ನೋಡಿ, ಏನು ಹೇಳ್ತಾರೆ? ಎಲ್ಲರೂ ಹೇಳ್ತಾರಕ್ಕ, ಅಂದರೆ ನೀನು ಹೊರಗೆ ಹೋಗುವಾಗ ಹೊರಗೆ ಬೇರೆ ಇರ್ತೀಯ, ಅದು ನಮ್ಮ ಜೊತೆನೇ ಬೇರೆ ಇರ್ತೀಯ, ನೀನು ಫ್ರೆಂಡ್ ಜೊತೆ ಹೇಗಿರ್ತೀಯ ಹಾಗೆ ಇರ್ತೀಯ. ಭಾಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರಕ್ಕ ಎಲ್ಲರೂ, ಸೀನಿಯರ್ಸು ಜೂನಿಯರ್ಸ್ ಎಲ್ಲ. ಅಕ್ಕ, ಇಷ್ಟು ಚಟ್ಪಟ ಅಂತ ಮಾತಾಡೋ ಅನುಷಂಗೆ ಮುಂದೆ ಏನಾಗಬೇಕು ಅಂತ ಆಸೆ? ಅಕ್ಕ, ನಾನು IAS ಆಫೀಸರ್ ಆಗಬೇಕು, ಮತ್ತೊಂದು ವಾಗ್ಮಿ ಆಗಬೇಕು ಅಂತ ಭಾಳ ಆಸೆ ಅಕ್ಕ. ಭಾಳ ಉತ್ತಮವಾದಂತಹ ಕನಸು. ತಂದೆಯವ್ರ ಹತ್ರ ಪ್ರಶ್ನೆ ಕೇಳ್ತೀನಿ, ಮಗಳ ಈ ಸಾಧನೆ, ಮಗಳ ಈ ಒಂದು ಜನ ಮಾತನಾಡುವಂಥ ರೀತಿ, ಮಗಳ ಬಗ್ಗೆ ಮಗಳ ಬಗ್ಗೆ ಜನ ಅಚ್ಚರಿ ಪಡುವಂಥ ರೀತಿ, ಬಹುಶಃ ತಂದೆಯಾಗಿ ನಿಮಗೆ ಬಹಳ ಹೆಮ್ಮೆ ಇರುತ್ತೆ. ಮಗಳ ಬಗ್ಗೆ ಏನು ಕನಸಿದೆ ಸರ್ ನಿಮಗೆ? ಏನಿಲ್ಲ, ದೇವ್ರು ಕೊಟ್ಟು ವರ ಇದು ಅಂತ ಅನ್ಕೊತೀನಿ. ಅವರೆಲ್ಲ ಜನ ಸಪೋರ್ಟ್ ಮಾಡೋದು ನೋಡಿ ನಮಗೆ ಇಂಥ ಬದುಕು ಸಿಗ್ತತೆ ಅನ್ನೋದು ಗೊತ್ತಿರಲಿಲ್ಲ. ನಾವೆಲ್ಲೋ ಹಮಾಲಿ ಮಾಡ್ಕೊಂತ ಮಿಲ್ಲಿನ ಡ್ರೈವರಾಗಿ ಕೆಲಸ ಮಾಡ್ತಿದ್ವಿ. ಈ ಥರ ವೈಭೋಗದ ಜೀವನ ನನ್ನ ಜೀವನದಾಗ ಬರ್ತತೆ ಅಂತ ನಾನು ತಿಳ್ಕೊಂಡಿದ್ದಿಲ್ಲ. ಅದು ನನ್ನ ಮಗಳಿಂದ ಕಲಿತೆ. ಆಮೇಲೆ ಟೈಮಿಂದು ಮಹತ್ವ ಗೊತ್ತಿರಲಿಲ್ಲ. ನಮ್ಮ ಮನೆಯಲ್ಲೆಲ್ಲ ಬಯ್ಯರು, ನೀನು ಭಾಳ ಒಂದು ದಿನ ಒಂದು ತಾಸು ಅಂದ್ರೆ ಅರ್ಧ ಗಂಟೆ ಮುಂದೆ ಹೇಳ್ತೀವಿ, ಟೈಮಿನ ಬೆಲೆ ಗೊತ್ತಿಲ್ಲ ಅಂತ ಬೈತಿದ್ರು. ಆಗ ಮಗಳು ಎಲ್ಲ ಒಂದು ನಿಮಿಷಕ್ಕೂ ಏನು ಅನ್ನೋದು ಗೊತ್ತು ಮಾಡಿಕೊಡ್ಲು, ಟೈಮ್ ಅಂದ್ರೆ ಏನು ಅಂತ ಗೊತ್ತು ಮಾಡಿಕೊಡ್ಲು. ಆಮೇಲೆ ಭಾಳ ಜನ ಸಪೋರ್ಟಿವ್ ಆಗಿದ್ದಾಳ್ರಿ ಅವ್ರಿಗೀಗ, ನಾವು ಓದಿಸ್ತೇನೆ ನಾವು ಓದಿಸ್ತೇನೆ ಅಂತ ಬರ್ತಾರೆ. ಅದು ನಮಗೆ ಖುಷಿ ಅನ್ನಿಸ್ತಾ ಇತ್ತು. ಈಗ ಅನುಷಾ, ನಿಮ್ಮ ಸ್ಕೂಲಲ್ಲಿ ನಿನ್ನ ಕ್ಲಾಸ್ಮೇಟ್ಸು ಎಲ್ಲ ಬಹಳ ಖುಷಿ ಪಡ್ತಾರೆ ಅಂತಂದೆ, ಟೀಚರ್ಸು ಹೆಂಗೆ ಸಪೋರ್ಟ್ ಮಾಡ್ತಾರೆ? ಅವರು ಕೂಡ ನಿನಗೆ ಇಂತಹ ವಿಷಯಗಳಿದ್ದಾಗ ಇದ್ರ ಬಗ್ಗೆ ನೀನು ತಿಳ್ಕೋಬಹುದು ಅಂತೆಲ್ಲ ಹೇಳ್ಕೊಡ್ತಾರಾ ನಿಮಗೆ? ಅಕ್ಕ, ಎಲ್ಲ ಹೇಳ್ಕೊಡ್ತಾರೆ. ಯಾವುದೋ ಒಂದು ಭಾಷಣ ಇತ್ತು ಅಂದರೆ ಮೊದಲು ಅವ್ರ ಹತ್ರ ಹೋಗಿ ನಾನು ರಿಹರ್ಸಲ್ ಮಾಡಬೇಕು, ಯಾವ್ಯಾವ ವಿಷಯಗಳನ್ನು ಕಲೆಕ್ಟ್ ಮಾಡಿದೀಯಾ, ಇನ್ನೂ ಯಾವ ವಿಷಯನ ಬಿಟ್ಟಿದೀಯಾ ಅಂಥೇಳಿ. ಅಲ್ಲಿ ನಮ್ಮ ಸ್ಕೂಲಲ್ಲೇ ಗ್ರಂಥಾಲಯ ಇದೆ ಅಕ್ಕ, ಲೈಬ್ರರಿ ಇದೆ, ಅಲ್ಲಿ ಯಾವುದೋ ನನಗೆ ಬೇಕಾದಂಥ ಪುಸ್ತಕಗಳನ್ನು ತೆಗೆದುಕೊಡ್ತಾರಕ್ಕ, ಇದನ್ನು ಓದು ನಿನಗೆ ಭಾಳ ಮುಖ್ಯ ಆಗುತ್ತೆ, ಮುಂದೆ ಯೂಸ್ ಆಗುತ್ತೆ ಅಂತ. ನಮ್ಮ ಶಾಲೆ ಟೀಚರ್ಸ್ ಎಲ್ಲ ಹಾಗೆ ಅಕ್ಕ, ಎಲ್ಲ ಸಪೋರ್ಟ್ ಮಾಡ್ತಾರೆ, ಯಾವ್ಯಾವ ವಿಷಯವನ್ನು ಕಲೆಕ್ಟ್ ಮಾಡ್ಕೋಬೇಕು, ಹೆದರಬೇಡ ಅಂತ ಎಲ್ಲ ಸಪೋರ್ಟ್ ಮಾಡ್ತಾರಕ್ಕ. ಕನ್ನಡ ಭಾಷೆಯಲ್ಲಿ ಅನುಷಂಗ್ ಏನಿಷ್ಟ? ನಂಗೆ ಕನ್ನಡ ಭಾಷೆ ಅಂದ್ರೇ ಇಷ್ಟ ಅಕ್ಕ. ಇಡೀ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದೇ ನನ್ನ ಕನಸು, ಅದು ಹೀಗೆ ಮುಂದುವರಿಬೇಕು ಅಂತ. ವೆರಿ ಗುಡ್. ಶಿಲ್ಪಾ ಮ್ಯಾಮ್, ನೀವು ಬಹುಶಃ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀರಿ, ಅಲ್ಲಿ ಇಲ್ಲಿ ಅಂತ ಓಡಾಟ ಮಾಡ್ತಾ ಇರ್ತೀರಿ, ಅಕ್ಕಪಕ್ಕದ ಮನೆಯವರು ಇರ್ತಾರೆ, ಮಗಳ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ, ಮಗಳ ಈ ಮಾತುಗಳ ಬಗ್ಗೆ ಅವರು ನಿಮ್ಮ ಬಳಿ ಏನು ಹೇಳ್ತಾರೆ ಅಂತ ಹೇಳಿ. ಅವರು ನಮ್ಮ ಬಗ್ಗೆ ಅವಳಕ್ಕಿಂತ ನಮ್ಮನ್ನು ಭಾಳ ಹೊಗಳ್ತಾರೆ ಮೇಡಮ್ ಅವರೇ, ಅಂಥ ಮಗಳನ್ನ ಪಡೆಯೋಕ್ಕೆ ಭಾಳ ಪುಣ್ಯ ಮಾಡಿರಿ ನೀವು, ಅದು ನಿಜವಾಗ್ಲೂ ಅಂಥ ಮಕ್ಕಳು ಯಾರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ,
ಬಹಳ ಪುಣ್ಯ ಮಾಡಿದ್ರಿ ನೀವು ಅಂತಂದ್ರು ನಮ್ಮನ್ನ ಒಂತರ ಗೌರವದಿಂದ ಕಾಣ್ತಾರೆ ಮೇಡಂ ಎಲ್ಲರೂ ಗೌರವದಿಂದ ಕಾಣ್ತಾರೆ ಖುಷಿ ಇದೆ ಮಗಳ ಬಗ್ಗೆ ಬಹಳ ಖುಷಿ ಇದೆ ಮೇಡಂ ಅನುಷ ಸಾಹಿತ್ಯಗಳ ಪುಸ್ತಕ ಎಲ್ಲ ಓದ್ತೀಯಾ ನೀನು ಕವನ ಕಾದಂಬರಿ ಎಲ್ಲ ಓದ್ತೀಯಾ ಆತರ ಹಾ ಕ ಓದ್ತೀನಿ ಯಾವುದು ಯಾವುದು ಓದಿದ್ಯಾ ನಿಂಗೆ ಯಾವುದು ತುಂಬಾ ಇಷ್ಟ ಆಗಿದ್ದು ನಾನು ಕುಮಾರ್ ವ್ಯಾಸರ ಅಂದ್ರೆ ಬಹಳ ಇಷ್ಟ ಅದೊಂದು ಮತ್ತು ಕನ್ನಡದ ವಿಶಿಷ್ಟವಾದಂತ ಒಂದು ವಚನ ಅದು ಬಹಳ ಇಷ್ಟ ಈ ಕುಮಾರ್ ವ್ಯಾಸರ ಅಂತ ತಗೊಂಡ ಅದು ಕೃಷ್ಣ ಅನ್ನೋ ಪದಕ್ಕೆ ಎಷ್ಟೆಲ್ಲ ಸಂಬಂಧಗಳನ್ನ ಕೂಡಿಸಿ ಅವರು ಹೇಳುತ್ತಾರ ಅಂತಲ್ಲ ಅದು ಬಹಳ ಇಷ್ಟ ಅವರು ಏನು ಹೇಳ್ತಾರೆ ಅಂದ್ರೆ ಎಷ್ಟೆಲ್ಲ ಸಂಬಂಧಗಳನ್ನ ಕೂಡಿಸಿ ಒಂದೇ ಪದಕ್ಕೆ ಹೇಳ್ತಾರೆ ಅವರು ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಭುಜದಿ ಕಾದಿ ಗೆಲ್ಲಿದನ ಅಣ್ಣನ ಅವುವೆಯ ಅನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಗದುಗಿನ ವೀರನಾರಾಯಣ ಅಂತ ಹೇಳ್ತಿದ್ರಂತೆ ಹೀಗೆ ಬಹಳಷ್ಟು ಕವನಗಳು ಬಹಳ ಇಷ್ಟ ಅಕ್ಕ ನನಗೆ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಸ್ಕೂಲ್ ಟೀಚರ್ ಕನ್ನಡ ಟೀಚರ್ ಬಾಮ್ಮ ಅನುಷಾ ನೀನೇ ಪಾಠ ಮಾಡು ಅಂತ ಹೇಳಲ್ವಾ ಕನ್ನಡ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ ಅಂತ ಅಕ್ಕ ನಾ ಏನೇ ಭಾಷಣ ಮಾಡಿದ್ರು ನನ್ನ ಕೊನೆದಲ್ಲೇ ಇಡೋರಕ್ಕ ಎಲ್ಲರೂ ಎದ್ದು ಹೋಗೋರು ಈಕಿ ಭಾಷಣಕ್ಕಾದ್ರೂ ಕುಂದಿರ್ತಾರೆ ಅಂತ ಬಹಳ ಕೊನೆಲೇ ಬಹಳ ಇಡೋದು ನನ್ನ ಕನ್ನಡದ ಬಗ್ಗೆ ಅಂತ ತಗೊಂಡ್ಬಿಡಿದ್ರು ಅವ್ರ ಜೊತೆಗೆ ಇರೋದಕ್ಕ ಕನ್ನಡ ಭಾಷಣ ಇತ್ತು ಅಂದ್ರೆ ಕನ್ನಡ ಸರ್ ಜೊತೆಗೆ ಇರೋದು ನಾನು ನಮ್ಮ ಪ್ರಾಂಶುಪಾಲ ಆಗಿರ್ಬೋದು ಎಲ್ಲ ಶಿಕ್ಷಕರು ಬಹಳ ಸಹಾಯ ಮಾಡ್ತಾರಕ್ಕ ಅನುಷಾ ಬರೀ ಕನ್ನಡದ ಬಗ್ಗೆ ಮಾತಾಡೋದಲ್ಲ ಕನ್ನಡ ಕಲಿಕೆಯ ಜೊತೆಗೆ ಕನ್ನಡ ಅಭಿಮಾನದ ಜೊತೆಗೆ ಕನ್ನಡ ಭಾಷಾ ಪ್ರೀತಿಯ ಜೊತೆಗೆ ಅನುಷಾ ಕರಾಟೆ ಕೂಡ ಕಲಿತಾಳೆ ಅಂತ ಕೇಳ್ಪಟ್ಟೆ ಹೌದಾ ಹಾ ಅಕ್ಕ ಮೊನ್ನೆ ಮೊನ್ನೆ ನಂದು ಕರಾಟೆ ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಆಗಿತ್ತು ಓ ಹೌದಾ ಹಾ ಅದು ನಾಳೆನೇ ಇದೆ ಇವತ್ತು ಪ್ರತಿಭಾ ಕರಂಜಿ ಜಿಲ್ಲಾ ಮಟ್ಟಕ್ಕೆ ಹೋಗಿತ್ತಕ್ಕ ನಂದು ಆದ್ರೆ ಇಲ್ಲಿ ಪ್ರೋಗ್ರಾಮ್ ಇರೋದ್ರಿಂದ ಅದಕ್ಕೆ ಹೋಗ್ಲಿಲ್ಲ ನಾನು ಇಲ್ಲೇ ಬಂದಿದ್ದು ನೀನ್ ಇಲ್ಲಿಗೆ ಬಂದಿ ನಮಗಂತೂ ಬಹಳ ಖುಷಿ ಆಯ್ತು ನೋಡು ಪ್ರತಿಭಾ ಕಾರಂಜಿ ಬಿಟ್ಟು ಬಂದಿದ್ಯಾ ಹಾ ಧನ್ಯವಾದಗಳು ಅಕ್ಕ ರೈಟ್ ಇಷ್ಟು ಹೊತ್ತು ಅನುಷಾ ನಮ್ಮ ಜೊತೆ ಮಾತನಾಡಿದೆ ನಿನ್ನ ಆ ಕಲೆಯ ಬಗ್ಗೆ ಅಥವಾ ನಿನಗೆ ಕನ್ನಡದ ಬಗ್ಗೆ ಇರುವಂತಹ ಅಭಿಮಾನ ಕನ್ನಡದ ಬಗ್ಗೆ ನಿನಗಿರುವಂತಹ ಜ್ಞಾನ ಅದನ್ನು ತಿಳ್ಕೊಂಡು ನಮಗೆ ಬಹಳ ಖುಷಿ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮೂಲಕ ವೈರಲ್ ಆದ ಇವತ್ತು ನ್ಯೂಸ್ ಫಸ್ಟ್ ವಾಹಿನಿಯ ಮೂಲಕ ಇಡೀ ನಾಡಿನ ಜನ ನಿನ್ನ ಈ ಕಲೆಯನ್ನು ನಿನ್ನ ಈ ಜ್ಞಾನವನ್ನು ನಿನ್ನ ಈ ಕನ್ನಡ ಪ್ರೇಮವನ್ನು ನೋಡ್ತಾರೆ ಹಾಗೆ ಕರಿಬಸವಯ್ಯ ಅವರು ಹಾಗೆ ಶಿಲ್ಪಾ ಮ್ಯಾಮ್ ಇಂಥ ಮಗಳು ಇವತ್ತು ಅಪ್ಪ ಅಮ್ಮನಿಗೆ ಹೆಮ್ಮೆಯನ್ನು ತಂದುಕೊಡ್ತಿದ್ದಾಳೆ ನಾಡಿನಾದ್ಯಂತ ಸರ್ ಮಾತಾಡಿ ಸರ್ ಪ್ಲೀಸ್ ನಾವಷ್ಟೇ ಅಲ್ಲ ನಮಗೂ ಕೂಡ ನಮ್ಮನ್ನೇನು ಇಟ್ಕೊಂಡಾರಲ್ಲ ಸೌಕಾರ ಅವರು ಭಾಳ ನಮಗೆ ಹೆಲ್ಪ್ ಮಾಡ್ತಾರೆ ನಾವೆಲ್ಲಿಗಾರ ಹಿಂಗೆ ಹೋಗ್ಬೇಕು ಅಂದ್ರೆ ಅವ್ರು ಹೋಗ್ರಿ ಏನು ತೊಂದರೆ ಇಲ್ಲ ಅಂತಂದು ಅವರು ಸಪೋರ್ಟ್ ಮಾಡ್ತಾರೆ ಯಾರು ಬೆಳೆದ್ರು ಅನುಷಾನ ಆಕೆ ಕರ್ನಾಟಕದ ಮಗಳಾಗ್ಬಿಟ್ಟಾಳ ಎಷ್ಟೋ ಜನ ಅವರು ಸರ್ ಮೊನ್ನೆ ಒಬ್ಬರು ಸರ್ ಹೇಳಿದರು ಅವಳು ಕರ್ನಾಟಕದ ತೇರೆ ಎಳೆಯೋಳು ಇವಳೆ ಇನ್ನು ಮುಂದೆ ಸ ಅಂತ ಹೇಳಿದರು ಇಲ್ಲಿ ಯಾದಗಿರಿ ಜಿಲ್ಲೆ ಯರಗೋಳದಾಗ ಅಲ್ಲಿ ಇವಳಿಗೆ ಜಿ ಕನ್ನಡದಲ್ಲೇ ಒಂದು ಫಂಕ್ಷನ್ ಬಂದಿತ್ತು ಯಾವುದು ಡ್ರಾಮಾ ಜೂನಿಯರ್ಸ್ ಅಂತ ಅವಾಗ ಆಡಿಷನಿಗೆ ಕರೆದಿದ್ರು ಹೋಗಿದ್ವಿ ಆದ್ರೆ 14ನೇ ತಾರೀಕು ಬರಬೇಕು ಅಂತ ಅಂದಿದ್ರು ನಾವು ಆ ಫಂಕ್ಷನ್ ಹಿಡ್ಕೊಂಬಿಟ್ಟಿದ್ವಿ ಯಾವುದು ಭುವನೇಶ್ವರಿ ದೇವಿ ಉದ್ಘಾಟನೆ ಇತ್ತು ನಮಗೇನಂದ್ರೆ ಎಲ್ಲ ಸರ್ಸ್ ನಮ್ಮ ಮನೆ ಊರನ್ನರೆಲ್ಲ ಇಲ್ಲ ನೀವು ಇಲ್ಲಿಗೆ ಹೋಗ್ರಿ ಈ ಸಿಗಲ್ಲ ಡ್ರಾಮಾ ಜೂನಿಯರ್ಸ್ ಅಂತ ನಂದೇನ್ವಾದ ದೇವಿದು ನಮಗೆ ಆಶೀರ್ವಾದ ಸಿಗ್ತಾ ಐತಿ ಇಂಥ ಟಿ ವಿ ನಿನ್ನೆ ಮೊನ್ನೆ ಬಂದವು ಇವು ನಾಳೆ ಕರಿಬೋದು ಆದ ಸಿಗಲ್ಲ 50 ವರ್ಷದಿಂದ ಎಲ್ಲಿ ಉದ್ಘಾಟನೆ ಆಗಲಿದ್ದಂಥ ಒಂದು ಭುವನೇಶ್ವರಿ ತಾಯಿ ಮೂರ್ತಿ ಉದ್ಘಾಟನೆ ಇವಳಿ ಸಿಕ್ಕತಿ ಅಂದ್ರೆ ನಮ್ಮ ಭಾಗ್ಯ ಅದು ಇದು ಕರೆದ್ರೆ ಕರೀಲಿ ಬಿಟ್ಟರು ಬಿಡಲಿ ನಾವು ಇದಕ್ಕೆ ಹೋಗೋಣ ಅಂತಂದು ಅದಕ್ಕೆ ಹೋದ್ವಿ ಅಲ್ಲಿಂದ ಭಾಳ ಒಳ್ಳೇದಾಗ್ತಾ ಇತ್ತು ನಮಗೆ ಅದು ಆಶೀರ್ವಾದ ಸಿಕ್ಕಂಗೆ ಆಗಿಬಿಟ್ಟಿದ್ರು ನಮಗೆ ರೈಟ್ ಆಮೇಲೆ ಹಿಂದೆ 1 ವರ್ಷದ ಹಿಂದೆ ನಾನು ಇವಳಿಗೆ ಇದು ಕೊಚ್ಕೊಳ್ತಾನೆ ಅಂತ ಅಲ್ಲ ನಮ್ಮ ಮನೆಯಲ್ಲೆಲ್ಲ ಬಯ್ಯರ್ ಏನು ಹಂಗೆ ಅವ್ರನ್ನ ಜೋತ್ಕಂತ ಕುತ್ಕಂತಿ ಅವ್ರು ಕೊಡೋಂಗಿಲ್ಲ ಬಿಡೋಂಗಿಲ್ಲ 5 ನಿಮಿಷ ಕೊಡ್ರಿ ಸರ್ 5 ನಿಮಿಷ ಕೊಡ್ರಣ ಅಂತಂದು ಕೈ ಕಾಲು ಹಿಡ್ಕಂತರು ಇವಳನ್ನ ಭಾಳ ಕೇವಲ ಲಾಸ್ಟ್ ಜನ ಎದ್ದು ಹೋಗೋಮುಂದು ಕೊಡೋರು ಲಾಸ್ಟ್ ಜನ ಎದ್ದು ಹೋಗೋಮುಂದು ಇವಳಿಗೆ ಬೇಕಾ ಬಿಟ್ಟು ಮಾಡೋರು ಅವಾಗ ನಮಗೂ ಅನಿಸ್ತಾ ಇತ್ತು ಏನಾದರೂ ಒಟ್ಟು ಇವಳಿಗೆ ಒಂದು ಟೈಮ್ ಬಂದೇ ಬರಬೇಕು ಆ ಟೈಮ್ ಯಾವಾಗ ಬರ್ತೈತಿ ಅಂತ ನೋಡೋಣ ಕಾಯ್ಕೊಂತಾನೆ ಇರೋಣ ಅಂತಂದು ಆದ್ರೆ ಇವತ್ತು ಹೇಳ್ತಾನೆ ಅವಳಿಗೆ ಸನ್ಮಾನ ಮಾಡೋಕೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ ನಮಗೆ ಒಂದು ದಿನ ಪುರ್ಸತ್ ಇಲ್ಲರಿ ಅವಳಿಗೆ ಸನ್ಮಾನ ಕೊಡ ಈಗ ಬಂದಿದ್ರಲ್ಲ ಕುಮ್ಮಿ ವೀರಭದ್ರ ಸರ್ ಕೇಳಿರಿ ಅವ್ರನ್ನ ಅವರು ಸಂಘದವರೆಲ್ಲ ಬಂದು ನಾವು ಸಾಹಿತಿಗಳು ಶಾಲೆಗೆ ಬಂದರು ಸನ್ಮಾನ ಮಾಡ್ಬೇಕಂದ್ರೆ ಇವಳು ಸಿಗ್ತಾ ಇಲ್ಲ ಅಷ್ಟು ಬ್ಯುಸಿ ಆಗಿದ್ದಾಳ್ರಿ ನಿಜ ನಿಜ ನಿಮ್ಮ ಮಕ್ಕಳು ಬರೇ ನಿಮ್ಮ ಆಸ್ತಿಯಲ್ಲ ಆ ಹುಡುಗಿ ಕಲಿತಾ ಇರುವಂತಹ ಶಾಲೆ ಆಸ್ತಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ಆಸ್ತಿಯಾಗಿ ಬೆಳೀಲಿ ಭುವನೇಶ್ವರಿ ತಾಯಿಯ ಆಶೀರ್ವಾದ ಅನುಷಾ ಮೇಲಿರಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ಸರ್ ಧನ್ಯವಾದಗಳು ನ್ಯೂಸ್ ಪರ್ಸ್ನ ಈ ಕಾರ್ಯಕ್ರಮದಲ್ಲಿ ಬೇರೆ ಯಾರು ಅವಳ ಬಗ್ಗೆ ಇದನ್ನ ಮಾಡದಂಗೆ ನಿಮ್ಮ ಮಗಳು ಅಥವಾ ನಿಮ್ಮ ತಂಗಿ ಈ ತರ ಏನಾದ್ರೂ ತಪ್ಪು ಮಾಡಿದ್ರೆ ನಮ್ಗೆ ಹೇಳಿ
ಇತರ ಆಗಿ ಇದಲ್ಲ ಸರ್ ಹಿಂಗ್ ಮಾಡ್ರಿ ಅದ ನಾವು ತಿತ್ಕೊಂಡು ಅವಳಿಗೆ ಕಲಿಸ್ತೇವೆ ಅವಳೇನು ಪೂರಾ ಕಲ್ತು ಬಂದೆ ಇದನ್ನು ಮಾಡ್ತಾ ಇಲ್ಲ ಆಕೆಗೆ ಏನೋ ಒಂದು ದೇವ್ರ ವರ ಮಾತಾಡ್ತಾ ಇದ್ದಾಳೆ ಅವಳನ್ನ ಹಿಂಗೆ ಬೆಳೆಸಿ ಹರಿಸ್ರಿ ಅಂತ ಎಲ್ಲ ಕರ್ನಾಟಕದ ಜನತೆ ಮುಂದೆ ಬೇಡ್ಕೊಂತ ಇದ್ದೆ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕರಿಬಸವಯ್ಯರ ಥ್ಯಾಂಕ್ ಯು ಜಿಲ್ಬಾಮ ಅನುಷಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಅಕ್ಕ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ